ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಈ ವರ್ಷ 90% ವಿದ್ಯಾರ್ಥಿಗಳು ಉತ್ತೀರ್ಣರ ಅಂತ ಮಾಹಿತಿ ಬರ್ತಾಯಿದೆ. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕ್ಲಾರಿಫಿಕೇಶನ್ನ ಈ ವಿಡಿಯೋದಲ್ಲಿ ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ವಿದ್ಯಾರ್ಥಿಗಳಿಗೆ ಗಮನಿಸಿ ಸಾಕಷ್ಟು ಸುದ್ದಿ ಕೂಡ ವೈರಲ್ ಆಗ್ತಾಯಿದೆ ಎಲ್ಲ ಕಡೆ. ಈ ಬಾರಿ 90% ವಿದ್ಯಾರ್ಥಿಗಳು ಉತ್ತೀರ್ಣ, 90% ವಿದ್ಯಾರ್ಥಿಗಳು ಪಾಸ್ ಆಗ್ತಾಯಿದ್ದಾರೆ ಅಂತ. ಬಟ್ ಇಲ್ಲಿ ಯಾವುದೇ ರೀತಿ ಅಧಿಕೃತವಾಗಿ ಆದೇಶ ಕೂಡ ಬಂದಿಲ್ಲ. ಬಟ್ ಬಂದಿರೋ ಮಾಹಿತಿ ಪ್ರಕಾರ ನೋಡೋದಾದರೆ ಈ ವರ್ಷ ರಿಸಲ್ಟ್ ಕೂಡ ಇನ್ಕ್ರೀಸ್ ಆಗುವ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಿದರು. ಅದು ಕನ್ಫರ್ಮೇಷನ್ ಆಗಿದೆ. ಕಳೆದ ವರ್ಷಕ್ಕಿಂತ ಈ ವರ್ಷ ರಿಸಲ್ಟ್ ಕೂಡ ಚೆನ್ನಾಗಿ ಇರ್ತದೆ. ಬಟ್ ಇನ್ನೆಲ್ಲಿ ಎಲ್ಲೂ ಕೂಡ 90% ವಿದ್ಯಾರ್ಥಿಗಳು ಪಾಸ್ ಅಂತ ಮೆನ್ಷನ್ ಮಾಡಿಲ್ಲ. ಬಟ್ ಆದರೆ ನೀವು ಮೇನಾಗಿ ಅನ್ಸೋದಾದರೆ ಮೊನ್ನೆ ಪೇಪರ್ನಲ್ಲಿ ಕೂಡ ಬಂದಿತ್ತು, ಅದೇ ರೀತಿ ಪ್ರಜಾವಾಣಿ ಆರ್ಟಿಕಲಲ್ಲಿ ಕೂಡ ಬಂದಿತ್ತು. ಏನಂದರೆ 85% ವಿದ್ಯಾರ್ಥಿಗಳು ಪಾಸ್ ಆಗಿರೋ ಸಾಧ್ಯತೆ ಇದೆ ಅಂತ ಬಂದಿತ್ತು. ಪೇಪರ್ನಲ್ಲಿ ಕೂಡ ಬಂದಿರೋ ಕಾರಣ ಸಾಧ್ಯತೆ ಇದೆ. ಏನಂದರೆ 85% ವಿದ್ಯಾರ್ಥಿಗಳು ಉತ್ತೀರ್ಣರಾಗೋ ಸಾಧ್ಯತೆ ಇದೆ. ಕಳೆದ ವರ್ಷ ನೋಡೋದಾದರೆ ಬರೋಬ್ಬರಿ 6 ಲಕ್ಷ ಚಿಲ್ಲರೆ ವಿದ್ಯಾರ್ಥಿಗಳಲ್ಲಿ 4 ಲಕ್ಷ ವಿದ್ಯಾರ್ಥಿಗಳು ಪಾಸ್ ಆಗಿದ್ದರು. ಪಾಸಿಂಗ್ ಪರ್ಸೆಂಟೇಜ್ ಬಂದುಬಿಟ್ಟು ಶೇಕಡ 60% ವಿದ್ಯಾರ್ಥಿಗಳು ಪಾಸ್ ಆಗಿದ್ದರು, ಶೇಕಡ 40% ವಿದ್ಯಾರ್ಥಿಗಳು ಫೇಲ್ ಆಗಿದ್ದರು. ಅಲ್ಲಿ ಪಾಸಿಂಗ್ ಸಂಖ್ಯೆಯಲ್ಲಿ ಹುಡುಗಿಯರೇ ಹೆಚ್ಚು ಉತ್ತೀರ್ಣರಾಗಿದ್ದರು. ಹುಡುಗಿಯರು ಶೇಕಡ 60% ಪಾಸ್ ಆದರೆ ಹುಡುಗರು ಶೇಕಡ 50% ಏನೋ ಆ ಲೆಕ್ಕದಲ್ಲಿ ಆಗಿತ್ತು. ಹುಡುಗಿಯರೇ ಮೇಲುಗೈನ ಹಾಸಿದ್ರು. ಬಟ್ ಈ ವರ್ಷ ಏನಾಗುತ್ತೆ ಹೇಳೋದಿಲ್ಲ, ಈ ವರ್ಷ ಗ್ರೇಸ್ ಅಂಕ ಕೂಡ ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ವರ್ಷ ಪಾಸಿಂಗ್ ಅಂಕ ಕೂಡ ಇನ್ಕ್ರೀಸ್ ಆಗುತ್ತೆ ವಿದ್ಯಾರ್ಥಿಗಳಿಗೆ, ಅದು ಗಮನಿಸಬೇಕು. ಇಲ್ಲಿ 90% ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಕಳೆದ ವರ್ಷ 60 ಇತ್ತು, ಈಗ ಅರೌಂಡ್ 80, ಮಿನಿಮಮ್ 80 ಅಥವಾ 80 ಮೇಲೆ ಇರುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ತಾ ಇದೆ. ಬಟ್ ಯಾವ ರೀತಿ ಬೋರ್ಡ್ ಅವರು ಮಾಡ್ತಾರೆ ಗೊತ್ತಿಲ್ಲ. ಬಟ್ ಮಾಹಿತಿ ಪ್ರಕಾರ 85% ವಿದ್ಯಾರ್ಥಿಗಳು ಪಾಸ್ ಆಗ್ಬೋದು ಅಂತ ಮಾಹಿತಿ ಬಂತು. ಎಲ್ಲಿ ಕೂಡ 90% ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ಅಂತ ಹೇಳಿಲ್ಲ. ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಮೊರೊಮ್ಮೆ ರಿವ್ಯಾಲ್ಯೂಷನ್ ಕೂಡ ಹಾಕ್ಬೋದು ಇನ್ ಕೇಸ್ ವಿದ್ಯಾರ್ಥಿಗಳಿಗೆ, ರಿವ್ಯಾಲ್ಯೂಷನ್ ರೀಟೋಟಲಿಂಗ್ ಕೂಡ ಹಾಕ್ಬೋದು ಇನ್ ಕೇಸ್ ವಿದ್ಯಾರ್ಥಿಗಳಿಗೆ ಡೌಟ್ ಇದ್ದರೆ ಅಂಕಗಳನ್ನು ಕೂಡ ಪಡೆದುಕೊಳ್ಳಬಹುದು. ಇದು ವಿತ್ತಿನ